ವಿ9 ಸಿಂಧನೂರು ವಾರ್ತೆಗಳು. ನಮಸ್ಕಾರ, ವಿ9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಕಲ್ಯಾಣ ಸಿಂಧು ಅಸೋಸಿಯೇಷನ್ ನಿಂದ ಕುಡಿಯುವ ನೀರಿನ ಅರವಟಿಗೆ ಉದ್ಘಾಟನೆ. ಹೊಸಳ್ಳಿ ಕ್ಯಾಂಪ್ನಲ್ಲಿ ಅದ್ದೂರಿಯಾಗಿ ದುರ್ಗಾ ಪರಮೇಶ್ವರಿ ಜಾತ್ರೋತ್ಸವ. ಕೆ ವೀರಭದ್ರಪ್ಪ ಕಾಂಪ್ಲೆಕ್ಸ್ ಮುಂದೆ ಕುಡಿಯುವ ನೀರಿನ ಅರವಟಿಗೆ ಉದ್ಘಾಟನೆ. ಸತ್ಯಗಾರ್ಡನ್ನಲ್ಲಿ ಸಡಗರ ಸಂಭ್ರಮದಿಂದ ಯುಗಾದಿ ಹಬ್ಬ ಆಚರಣೆ. ಈದ್ಗಾ ಮೈದಾನದಲ್ಲಿ ಗಿಡಮರಗಳಿಗೆ ವನಸಿರಿಯಿಂದ ಪಕ್ಷಿಗಳಿಗಾಗಿ ಮಡಿಕೆ ತಟ್ಟೆ, ತಗಡಿನ ಗೂಡು ಕಟ್ಟುವ ಕಾರ್ಯಕ್ರಮ. ನೀಲಾಂಬಿಕಾ ಸಹಕಾರಿಯಲ್ಲಿ ಇ ಸ್ಟ್ಯಾಂಪ್ ಸೇವೆಗೆ ಚಾಲನೆ. ದನಿ ಇಲ್ಲದವರಿಗೆ ಗಟ್ಟಿ ದನಿ ಅಂಬೇಡ್ಕರ್ ಜಗಜೀವನರಾಮ್, ಡಾಕ್ಟರ್ ಜಾಗೃತಿ ಜಗಜೀವನರಾಮ್ ಅಭಿಮತ. ಏಪ್ರಿಲ್ 8 ರಂದು ಶರಣರ ಆಧ್ಯಾತ್ಮಿಕ ಚಿಂತನೆ, ಸಾಧಕರಿಗೆ ಪ್ರಶಸ್ತಿ ಪ್ರದಾನ, ಭಜನಾ ಕಾರ್ಯಕ್ರಮ. ಹಂಪನಾಳ್ ಗ್ರಾಮದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್. ವಾರ್ತೆಗಳ ವಿವರ. ಕಲ್ಯಾಣ ಸಿಂಧು ಅಸೋಸಿಯೇಷನ್ ವತಿಯಿಂದ ಸಿಂಧನೂರು ನಗರದ ಬಸವ ಸರ್ಕಲ್ನಲ್ಲಿ ಕುಡಿಯುವ ನೀರಿನ ಅರವಟಿಗೆಯನ್ನು ಉದ್ಘಾಟಿಸಲಾಯಿತು. ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ತಜ್ಞ ಡಾಕ್ಟರ್ ನಾಗರಾಜ್ ಕಾಟುವ ಮಾತನಾಡಿ, ಬೇಸಿಗೆ ಕಾಲದಲ್ಲಿ ವಿವಿಧ ಕೆಲಸಗಳಿಗಾಗಿ ನಗರ ಪ್ರದೇಶಕ್ಕೆ ಬರುವ ಗ್ರಾಮೀಣ ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಕುಡಿಯುವ ನೀರಿನ ಅರವಟಿಗೆ ಸಹಾಯಕಾರಿಯಾಗಿದೆ ಎಂದರು. ಎಲ್ಲರೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಕಲ್ಯಾಣ ಸಿಂಧು ಅಸೋಸಿಯೇಷನ್ ಇದರಿಂದ ಈ ಒಂದು ಬೇಸಿಗೆ ಕಾಲದಲ್ಲಿ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದು ನೀರಿನ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ನೀರಿನ ಅರವಟ್ಟಿಗೆಯನ್ನು ಶುರು ಮಾಡಿದ್ದಾರೆ. ಈಗ ಇವನು ಸಿಎಂ ಸಾಮ ಹೇಳಿದಾಗೆ ಸರ್ಕಾರದಿಂದ ಆಲ್ರೆಡಿ ಒಂದು ಅನುಸೂಚನೆ ಬಿಡುಗಡೆಯಾಗಿದೆ. ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಹೀಟ್ ವೇವ್ ತುಂಬ ಜಾಸ್ತಿ ಇರೋದರಿಂದ ಹೀಟ್ ಶಾಕ್ ಮತ್ತು ಹೀಟ್ ಸ್ಟ್ರೋಕ್ ಅಂತ ಘಟನೆಗಳು ನಡೆಯುವಂಥ ಸಂಭವಗಳಿವೆ. ಆದ್ದರಿಂದ ಏನಂತಂದರೆ ಎಲ್ಲರೂ ಎಚ್ಚರವಾಗಿರಬೇಕು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಎಚ್ಚರಿಕೆಯ ಸಮಯದಲ್ಲಿ ನೀರಿನ ಅರವಟ್ಟೆಗಳನ್ನು ಮಾಡೋದರಿಂದ ಜನರಿಗೆ ನೀರು ಕುಡಿಯೋದ್ರಿಂದ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಆಗುತ್ತೆ. ಇಂಥ ಒಂದು ಏನು ಹೀಟ್ ಸ್ಟ್ರೋಕ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಬರದೇ ಇರಲಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಏನಿದೆ, ಈ ಒಂದು ಅರವಟ್ಟಿಗೆ ಮಾಡೋದು ತುಂಬ ಒಂದು ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಕಾರ್ಯ. ಇಂಥ ಕಾರ್ಯಗಳನ್ನು ನೀವು ಮುಂಚೆನೂ ತುಂಬ ಮಾಡಿದಿರಿ. ಸೊ ಈ ಒಂದು ಸಮಾಜಮುಖಿ ಆದಂಥ ಕಾರ್ಯ ಇದು ಹೀಗೆ ಮುಂದೆ ಬರಲಿ ಅಂತ ನಾನು ಆಶಿಸ್ತೇನೆ. ಎಲ್ಲರಿಗೂ ವರ್ಷ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳು. ಜಗದೀಶ, ಕಲ್ಯಾಣ ಸಿಂಧು ಅಸೋಸಿಯೇಷನ್ ಸಿಂಧನೂರು, ಎರಡನೇ ವರ್ಷದ ಈ ಒಂದು ಕುಡಿಯುವ ಸಿಂಧು ಕುಡಿಯುವ ನೀರಿನ ಅರವಟ್ಟಿಗೆ ಕಾರ್ಯಕ್ರಮವನ್ನು ನಮ್ಮ ಸಿಂಧನೂರಿನ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಶ್ರೀಯುತ ಹನುಮಂತ್ ರೆಡ್ಡಿ ಸರ್ ಹಾಗೂ ನಾಗರಾಜ್ ಕಾಟುವೆ ಸರ್ ಅವರೇ ಹಾಗೂ ಮಂಜುನಾಥ್ ಸರ್ ಅವರೇ ಮತ್ತು ನಮ್ಮ ಅಸೋಸಿಯೇಷನ್ನ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ ಹಾಗೂ ಬಂದಿರತಕ್ಕಂಥ ಗಣ್ಯರೇ, ಈಗ ನಾವು ಸಮಾಜಮುಖವಾಗಿ ಕೆಲಸ ಮಾಡಬೇಕಂತೇಳಿ ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಅಸೋಸಿಯೇಷನ್ ಮುಖ್ಯವಾಗಿರ್ತಕ್ಕಂಥ ಉದ್ದೇಶನೇ ಅದು. ಏನಾದರೂ ಸಮಾಜಕ್ಕಾಗಿ ಸಮಾಜದಿಂದ ಬಂದಿರತಕ್ಕಂಥದ್ದನ್ನು ಸಮಾಜಕ್ಕೆ ಉಪಯೋಗ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಒಂದು ಮುಖ್ಯವಾಗಿರ್ತಕ್ಕಂಥ ದೇಹ ಉದ್ದೇಶ. ಅದಕ್ಕೋಸ್ಕರವಾಗಿ ನಾವು ಈಗ ಈ ಒಂದು ಆರೋಗ್ಯದ ದೃಷ್ಟಿಯಿಂದ ಅದಕ್ಕಾಗಿ ವೈದ್ಯಾಧಿಕಾರಿಗಳನ್ನೇ ನಾವು ಮೂವರನ್ನು ಇವತ್ತು ಇನ್ವೈಟ್ ಮಾಡಿದ್ದು ಕಾರಣ ಅಷ್ಟೇ. ಈ ಒಂದು ನೀರಿನ ಬಗ್ಗೆ ಎಲ್ಲರಿಗೆ ತಿಳುವರಿಕೆ ಇರಲಿ, ನೀರನ್ನು ಮಿತವಾಗಿ ಬಳಸಬೇಕು, ಅದರಲ್ಲಿ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರು ಆರೋಗ್ಯಕ್ಕೆ ತುಂಬ ಒಂದು ಅನುಕೂಲವಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಕಲ್ಯಾಣ ಸಮೃದ್ಧಿ ಅಸೋಸಿಯೇಷನ್ ಅವರಿಂದ ಸಿಂಧನೂರು ಇವರಿಂದ ನೀರಿನ ಆರೋಗ್ಯ ಮಾಡಿರೋದಂದು ತುಂಬ ಖುಷಿಯಾಗುತ್ತದೆ. ಇಲ್ಲಿನ ಸಾರ್ವಜನಿಕ ಅತ್ಯವಶ್ಯಕತೆ ಹೊಂದಿದ್ದು ಈಗ ಏಪ್ರಿಲ್ 1 ರಿಂದ ಏಪ್ರಿಲ್ 5 ವರೆಗೆ ಒಂದು ಸೀರಿಯಸ್ ಅಡ್ವೈಸರಿ ನೋಟ್ ಒಂದು ಇಶ್ಯೂ ಮಾಡಿದ್ದಾರೆ. ಸೀರಿಯಸ್ ಅಂದರೆ ಹೀಟ್ ವೇವ್ ತುಂಬ ಇರುತ್ತೆ, ಆ ಟೈಮಲ್ಲಿ ತುಂಬ ಅವಶ್ಯಕತೆ ಹೊಂದಿದ್ದು ನೀರು. ಅದನ್ನೇ ಈ ಅಸೋಸಿಯೇಷನಿಂದ ಮಾಡಿರೋದು ತುಂಬ ಖುಷಿಯಾಗುತ್ತೆ. ಎರಡು ಮಾತ್ರ ಮಾತಾಡಿಕೊಟ್ಟಿದ್ದಕ್ಕೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಹನುಮಂತ ರೆಡ್ಡಿ, ಡಾಕ್ಟರ್ ಮಂಜುನಾಥ್, ಅಸೋಸಿಯೇಷನ್ ವ್ಯವಸ್ಥಾಪಕ ನಿರ್ದೇಶಕ ಮಲ್ಲಿಕಾರ್ಜುನ ವಲ್ಕಂದಿನ್ನಿ,
ಪ್ರಕಾಶ್ ಬಾಬು ಮಾಲಿ ಪಾಟೀಲ್, ಚಂದ್ರಗೌಡ ಹರೆಟ್ನೂರ್, ನಾಗೇಶ್ ಸ್ಪರ್ಶ ಕ್ಲಿನಿಕ್, ಬಸವರಾಜ್ ಮಾಲಿ ಪಾಟೀಲ್, ಡಾಕ್ಟರ್ ಎಸ್ ಶಿವರಾಜ್, ರಾಜು ಮಾಲಿ ಪಾಟೀಲ್, ಶಂಕರ್ ದತ್, ಚಿದಾನಂದಪ್ಪ ಬೂದಿವಾಳ್, ಸಂಗನಗೌಡ ಬಲ್ಲಟಗಿ, ದೊಡ್ಡಬಸವ ನಗನೂರು ಸೇರಿದಂತೆ ಮತ್ತಿತರರು ಇದ್ದರು. ಸಿಂಧನೂರು ತಾಲೂಕಿನ ಹೊಸಳ್ಳಿ ಇಜೆ ಕ್ಯಾಂಪಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಯುಗಾದಿ ಹಬ್ಬದ ಪ್ರಯುಕ್ತ ಅದ್ದೂರಿಯಾಗಿ ನಡೆಯಿತು. ಜಾತ್ರೋತ್ಸವ ನಿಮಿತ್ತ ದುರ್ಗಾ ಪರಮೇಶ್ವರಿ ದೇವಿಯ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿಟ್ಟು ಬಾಜಾ ಭಜಂತ್ರಿಯೊಂದಿಗೆ ಸುಮಂಗಲೆಯರು ಕುಂಭ ಕಳಸ ಹಿಡಿದುಕೊಂಡು ಭವ್ಯ ಮೆರವಣಿಗೆ ನಡೆಸಿದರು. ಸಿಂಧನೂರು ತಾಲೂಕಿನ ಭಕ್ತರು ದೇವಸ್ಥಾನಕ್ಕೆ ಬಂದು ದೇವಿಯ ದರ್ಶನ ಪಡೆದು ಭಕ್ತಿ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ನಗರದ ಗಂಗಾವತಿ ರಸ್ತೆಯಲ್ಲಿರುವ ಕೆ ವೀರಭದ್ರಪ್ಪ ಕಾಂಪ್ಲೆಕ್ಸ್ ಮುಂದೆ ಕುಡಿಯುವ ನೀರಿನ ಅರವಟಿಗೆಯನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಂಪನಗೌಡ ಬಾದರ್ಲಿ ಅವರಿಂದ ಉದ್ಘಾಟಿಸಲಾಯಿತು. ಪಾಟೀಲ್ ಅಕಾಡೆಮಿ ಅಧ್ಯಕ್ಷ ಆರ್ಸಿ ಪಾಟೀಲ್ ಮಾತನಾಡಿ, ಕೆ ವೀರಭದ್ರಪ್ಪ ಹೆಸರಿನಲ್ಲಿ ಕೆ ಶರಣಬಸವ ವಕೀಲರು ಬೇಸಿಗೆ ಸಂದರ್ಭದಲ್ಲಿ ಎಲ್ಲ ಜನರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಈ ಕುಡಿಯುವ ನೀರಿನ ಅರವಟಿಗೆಯನ್ನು ಆರಂಭಿಸಿದ್ದಾರೆ. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕು, ನೀರು ಪೋಲು ಮಾಡಬಾರದು ಎಂದರು. ಈ ವರ್ಷ ಸಹ ಕೆ ವೀರಭದ್ರಪ್ಪ ಅವರ ಹೆಸರ ಮೇಲೆ ಇಡೀ ಎಲ್ಲರಿಗೆ ಅಂದರೆ ಈ ಬೇಸಿಗೆ ಇರೋದರಿಂದ ಪ್ರತಿ ವರ್ಷದಂತೆ ಈ ವರ್ಷ ಎಲ್ಲರಿಗೆ ಅನುಕೂಲ ಆಗುವಂಥ ಯುದ್ಧ ದೃಷ್ಟಿಯನ್ನು ಇಟ್ಟುಕೊಂಡು ಕುಡಿಯ ನೀರಿನ ವ್ಯವಸ್ಥೆಯನ್ನು ಕೆ ಶಾಮೇಶ್ವರ ಅವರ ನೇತೃತ್ವದಲ್ಲಿ ಒಂದು ಎಲ್ಲರಿಗೆ ಅಂದರೆ ಇಲ್ಲಿ ಕೆಲಸ ಮಾಡೋರಿಗಿರ್ಬೋದು, ಲೇಬರ್ಸ್ಗೆ ಇರ್ಬೋದು, ಇಲ್ಲ ಹಳ್ಳಿ ಊರಿಂದ ಬಂದಿರೋದು ಭಾಳ ಸಂತೋಷದ ವಿಷಯ ಅಂದರೆ ಸಾಕಷ್ಟು ಜನ ಹಳ್ಳಿ ಊರಿಂದ ಅಂದರೆ ಹೊರಗೆ ಊರಿಂದ ಹೊರಗೆ ಹೋಗೋರು ಭಾಷೆ ಉಪಯೋಗವನ್ನು ತೆಗೆದುಕೊಂಡಿದ್ದಾರೆ ಕಳೆದ ಸಾರಿ, ಈ ಸಾರಿ ಸಹ ಅದೇ ರೀತಿಯಾಗಿ ಅದರ ಉಪಯೋಗ ತೆಗೆದು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಸೈಯದ್ ಜಾಫರ್ ಅಲಿ ಜಾಗೀರ್ದಾರ್ ಮತ್ತು ಕೆ ಶರಣಬಸವ ವಕೀಲರು ಸೇರಿದಂತೆ ಮತ್ತಿತರರು ಇದ್ದರು.
ಯುಗಾದಿ ಉತ್ಸವ ಆಚರಣಾ ವೇದಿಕೆ ವತಿಯಿಂದ ನಗರದ ಸತ್ಯ ಗಾರ್ಡನ್ನಲ್ಲಿ ಯುಗಾದಿ ಉತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮ ಮುಖ್ಯ ವೇದಿಕೆಯನ್ನು ಗ್ರಾಮೀಣ ಸೊಗಡಿನ ಶೈಲಿಯಲ್ಲಿ ಅಲಂಕರಿಸಲಾಗಿತ್ತು. ಕಬ್ಬು ಬೆಲ್ಲ ಇಟ್ಟು ಪೂಜಿಸಲಾಯಿತು. ಮಹಿಳೆಯರು ಇಲಕಲ್ ಸೀರೆಯುಟ್ಟು ಬಂದಿದ್ದರೆ ಪುರುಷರೆಲ್ಲ ಬಿಳಿ ಅಂಗಿ ಬಿಳಿ ಪಂಚೆ ಜೋತರ ಹಾಕಿಕೊಂಡು ಕಂಗೊಳಿಸಿದರು. ಕಾರ್ಯಕ್ರಮಕ್ಕೆ ಬಂದವರೆಲ್ಲ ಬೇವು ಬೆಲ್ಲ ಸವಿದು ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಶ್ರೀಗಳು ಆಶೀರ್ವಚನ ನೀಡಿದರು. ಮಹಿಳೆಯರು ಮತ್ತು ಮಕ್ಕಳ ಕೋಲಾಟ ನೋಡುಗರ ಕಣ್ಮನ ಸೆಳೆಯಿತು. ಯುಗಾದಿ ಉತ್ಸವ ಆಚರಣಾ ಸಮಿತಿಯ ಎಲ್ಲ ಮುಖಂಡರು ಹಾಗೂ ಸಿಂಧನೂರ್ ಜನತೆ ಇದ್ದರು. ಇದರ ವಿಶೇಷತೆಯನ್ನು ತಮ್ಮ ಮಾಧ್ಯಮ ಸಂವತ್ಸರದ ಯುಗಾದಿ ಮತ್ತು ಇದರ ಹಿನ್ನೆಲೆ ಒಂದು ನಾಲ್ಕು ಇಲ್ಲಿ ಕೂತು ಇದರ ಜನರೆಲ್ಲ ಈ ದೇಶದ ಸಂಸ್ಕೃತಿ ಸ್ವಾಮಿ ಸಾವಿತ್ರಿಯವರೇ ಹಿರಿಯರೇ ಮಕ್ಕಳೇ ಮಹಿಳೆಯರೇ ಎಲ್ಲರೇ ಸರ್ವೇ ಸಾಮಾನ್ಯವಾಗಿ ಮನುಷ್ಯನ ಜೀವನದ ಸಂಬಂಧಗಳು ಬಹಳ ದೂರ ಆಗ್ತಕ್ಕಂತಹ ಕಾಲಘಟ್ಟ. ಒಂದು ಅವಿಭಕ್ತ ಕುಟುಂಬವನ್ನು ನೋಡೋದು ಬಹಳ ಅಪರೂಪವಾಗಿರ್ತಕ್ಕಂತಹದು. ಅದರಲ್ಲಿಯೂ ಕೂಡ ಜಾತಿ ಧರ್ಮ ಪಂಥಗಳನ್ನು ಭಾವೈಕ್ಯತೆಯಿಂದ ಕಾಣ್ತಕ್ಕಂತಹದು ಕೂಡ ಬಹಳ ಅಪರೂಪವಾಗಿರ್ತಕ್ಕಂತಹದು. ಇವತ್ತು ದೇಶಗಳ ಮಧ್ಯದಲ್ಲಿ ಯುದ್ಧ ಆಗ್ತಕ್ಕಂತಹದು ಇನ್ನೊಂದು ಧರ್ಮದ ಜೊತೆ ವಿಶ್ವಾಸದ ಕೊರತೆಯಿಂದ ಯಾವ ರೀತಿಯಾಗಿ ವಾತಾವರಣ ಸೃಷ್ಟಿಯಾಗಿದೆ ಅಂದರೆ ನಂಬಿಕೆ ಪ್ರೀತಿ ವಿಶ್ವಾಸಗಳನ್ನು ಉಡಿಕೊಂಡು ಹೋಗ್ತಕ್ಕಂತಹ ಕಾಲದಲ್ಲಿ ನಾವು ನೀವೆಲ್ಲರೂ ಕೂಡ ಇದ್ದೀವಿ. ಅಂತಹ ಸಮಯದಲ್ಲಿ ಎಲ್ಲರನ್ನ ಒಂದು ಕಡೆ ಸೇರಿಸಿ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂತಹ ಭಾವನೆ ನಾವೆಲ್ಲರೂ ಕೂಡ ಭಾವೈಕ್ಯತೆಯಿಂದ ಬಾಳ್ಬೇಕಂತಕ್ಕಂತಹದನ್ನು ತೋರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಯಾರು ಮಾಡಿದಾರಲ್ಲ ಅದು ಸಿಂಧನೂರಿನ ಗೆಳೆಯರ ಬಳಗಕ್ಕೆ ಅನಂತ ಧನ್ಯವಾದಗಳನ್ನು ಈ ಸಮಯದಲ್ಲಿ ಹೇಳಬೇಕಾಗ್ತಾ ಇದೆ. ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೆ ಕೂಡ ಗೊತ್ತು ಯುಗಾದಿ ಅಂದರೆ ಏನಂತ. ಭಾರತೀಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ವರ್ಷಾಚರಣೆಯನ್ನು ಇವತ್ತಿನಿಂದ ಪ್ರಾರಂಭ ಆಗ್ತಕ್ಕಂಥವು. ಆದ್ರೆ ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ ಇವತ್ತಿನ ಮಾತ್ರ ಸೀಮಿತವಾಗಿರ್ತಕ್ಕಂಥ ಹಬ್ಬವನ್ನ ವಿಚಾರ ಮಾಡಿ ಮುಂದಿನ ವರ್ಷ ಯುಗಾದಿ ಬರೋ ತನಕ ಇದ್ರ ಬಗ್ಗೆ ಚಿಂತನೆ ಮಾಡಂಗಿಲ್ಲ. ಸರ್ವೇ ಸಾಮಾನ್ಯವಾಗಿ ಹೊಸ ವರ್ಷವನ್ನ ಒಳ್ಳೆಯ ಕೆಲಸದಿಂದ ಆರಂಭ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮದು. ಅಂತಹ ಸಂಸ್ಕೃತಿಯನ್ನು ಬಿಟ್ಟು ನಾವೆಲ್ಲರೂ ಕೂಡ ಏನಾಗಿದ್ದೀವಿ ಅಂದರೆ ಪಶ್ಚಿಮಾತದ ಸಂಸ್ಕೃತಿಗೆ ಅನುಕರಣೆಯಾಗಿ ನಮ್ಮ ಜೀವನವನ್ನು ಮಾಡ್ತಕ್ಕಂಥವ್ರು. ಯಾವ ರೀತಿಯಾಗಿ ಡಿಸೆಂಬರ್ ಆದ ಜನವರಿಗೆ ಪ್ರತಿಯೊಬ್ಬರು ಮನೆಯಲ್ಲಿ ಕೇಕ್ ಕಟ್ ಮಾಡಿ ರಾತ್ರಿ 12 ತನಕ ಎಚ್ಚರೆದ್ದು ಬೆಳಗ್ಗೆ ಕರುಣ ಗಮನ ತವ ಚರಣ ಕಮಲ ಮಿಹ ಮನಸಿಲ ಸತು ಮಮ ನಿತ್ಯಂ ಕರುಣ ಗಮನ ತವ ಚರಣ ಕಮಲ ಮಿಹ ಮನಸಿಲ ಸತು ಮಮ ನಿತ್ಯಂ ಮನಸಿಲ ಸತು ಮಮ ನಿತ್ಯಂ ಸಿಂಧನೂರ್ ನಗರದ ಬಪ್ಪೂರು ರಸ್ತೆಯಲ್ಲಿರುವ ಮುಸ್ಲಿಂ ಸಮಾಜದ ಈದ್ಗಾ ಮೈದಾನದಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ಗಿಡ ಮರಗಳಿಗೆ ಮಡಿಕೆಯ ತಟ್ಟೆ ಹಾಗೂ ತಗಡಿನ ಗೂಡುಗಳನ್ನು ನೇತು ಹಾಕುವ ಮೂಲಕ ಪಕ್ಷಿಗಳಿಗೆ ನೀರುಣಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜೆಡಿಎಸ್ ತಾಲೂಕಾಧ್ಯಕ್ಷ ಬಸವರಾಜ್ ನಾಡಗೌಡ ಮಾತನಾಡಿ, ಕಳೆದ ಹಲವು ವರ್ಷಗಳಿಂದ ವನಸಿರಿ ಫೌಂಡೇಶನ್ ತಾಲೂಕು ಸೇರಿ ಜಿಲ್ಲೆಯಾದ್ಯಂತ ಗಿಡಗಳನ್ನು ನೆಟ್ಟು
ಸಂರಕ್ಷಣೆ ಮಾಡುವ ಮೂಲಕ ಹಸಿರೀಕರಣಕ್ಕೆ ಮುಂದಾಗಿರುವ ಕಾರ್ಯ ಶ್ಲಾಘನೀಯ. ಜೊತೆಗೆ ಪ್ರತಿ ವರ್ಷ ಏಪ್ರಿಲ್ ಫೂಲ್ ಬದಲಿಗೆ ಏಪ್ರಿಲ್ ಕೂಲ್ ಆಚರಣೆ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಇದೇ ಯುವಕರು ಪರಿಸರ ರಕ್ಷಣೆಯಲ್ಲಿ ತೊಡಗಬೇಕು ಎಂದು ಹೇಳಿದರು. ಶ್ರೀ ಫೌಂಡೇಶನ್ ಅವರ ನೇತೃತ್ವದಲ್ಲಿ ಈದ್ಗಾ ಮೈದಾನದಲ್ಲಿ ಅರೋಟಿಗೆಯ ಮರಗಳಿಗೆ ಕಟ್ಟುವುದರ ಮುಖಾಂತರ ಪಕ್ಷಿಗಳಿಗೆ ನೀರು ಉಳಿಸುವಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೆ. ಒಬ್ಬ ರೈತ ಆತನ ಕೂರಿಗೆ ಮೂರು ತಾಳು ಇರ್ತಾನೆ. ಮೂರು ತಾಳಿನ ಅರ್ಥ ಏನು ಅಂತೇಳಿದ್ರೆ, ಒಂದು ತಾಳು ದಾನಕ್ಕಾಗಿ, ಇನ್ನೊಂದು ತಾಳು ಪಕ್ಷಿ ಮತ್ತು ಪ್ರಾಣಿಗಳಿಗಾಗಿ, ಒಂದು ಮಾತ್ರ ತನಗಾಗಿ ಅಂತೇಳಿ ಈ ತತ್ವ ಸಿದ್ಧಾಂತಗಳನ್ನು ಬಸವಾದಿ ಶರಣರು ನಮಗೆಲ್ಲ ತಿಳಿಸಿದ್ದಾರೆ. ಇವತ್ತು ನಾವೆಲ್ಲ ಭಾಳಷ್ಟು ಸ್ವಾರ್ಥಿಗಳಾಗಿವೆ. ಯಾವ ಪಕ್ಷಿ ಬಂದರೂ ಬಿಡಲ್ಲ, ಯಾವ ದನಗಳು ಬಂದರೂ ಬಿಡೋದಿಲ್ಲ, ಸೆಲ್ಫಿಶ್ ಆಗಿಬಿಟ್ಟಿದ್ದು ಭಾಳಷ್ಟು. ಇಂಥ ಸಮಯದಲ್ಲಿ ಈ ಕಳೆದ 4-5 ವರ್ಷಗಳಿಂದ ವನಶ್ರೀ ಫೌಂಡೇಶನ್ನವರು ಮರಗಳನ್ನು ನೆಡುವುದರ ಜೊತೆಗೆ ವಿವಿಧ ಸಂಘಗಳನ್ನು ಒಳಗೂಡಿಸಿ ಶಾಲೆ ಕಾಲೇಜಿನ ಸಂಸ್ಥೆಗಳು ಸಹ ಇದರಲ್ಲಿ ಪಾಲ್ಗೊಂಡು ಸಿಂಧನೂರಿನಲ್ಲಿ ಸಾವಿರಾರು ಗಿಡಗಳನ್ನು ನೆಟ್ಟು ಅದಕ್ಕೆ ನೀರು ಉಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದ್ರ ಜೊತೆ ಜೊತೆಗೆ ಇವತ್ತು ಪಕ್ಷಿಗಳಿಗೆ ಬೇಸಿಗೆಯಲ್ಲಿ ನೀರು ಸಿಗದೇ ಇರ್ಬೋದು, ಯಾಕಂದರೆ ಕೆನಾಲ್ನಲ್ಲಿ ನೀರಿದ್ದಾಗ ನೀರು ಸಿಗ್ತವೆ, ಮಳೆಗಾಲದಲ್ಲಿ ನೀರು ಸಿಗ್ತದೆ, ಬೇಸಿಗೆ ಸಮಯದಲ್ಲಿ ನೀರು ಸಿಗದೇ ಇದ್ದಂಥ ಸಮಯದಲ್ಲಿ ಆ ಪಕ್ಷಿಗಳು ಬದುಕೋದಕ್ಕೆ ಅರವಟಿಗೆಯನ್ನು ಕಟ್ಟುವಂಥದ್ದು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಅವರು 2-3 ವರ್ಷಗಳಿಂದ ಚಾಲನೆ ಕೊಟ್ಟಿದ್ದಾರೆ. ಅದಕ್ಕೆ ವನಶ್ರೀ ಫೌಂಡೇಶನ್ ಅಮರೇಶ್ ಅವರ ನೇತೃತ್ವದ ತಂಡಕ್ಕೆ ಒಂದು ದೊಡ್ಡ ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇದೇ ರೀತಿ ಇವತ್ತು ಬರೀ ಇಲ್ಲಿ ಚಾಲನೆ ಕೊಟ್ಟರಲ್ಲ, ನಮ್ಮ ಮನೆಯಲ್ಲಿ ಸ್ವಲ್ಪ ಕಂಪೌಂಡ್ ಇದ್ದು ಮರಗಳಿದ್ರೆ ಸರಿ, ಮರಗಳಿಲ್ಲ ಅಂದರೆ ಬಾಲ್ಕನಿ ಇದ್ದರೆ ಸರಿ, ಅದಕ್ಕೊಂದು ಕಟ್ಟಬಹುದು. ಅದಿಲ್ಲ ಅಂದರೆ ಮಾಳಿಗೆ ಮೇಲೆ ಒಂದು ಪುಟ್ಟಿಯನ್ನು ಹಿಟ್ಟು, ಒಂದಿಷ್ಟು ಕಾಳು ಮತ್ತು ಒಂದಿಷ್ಟು ನೀರನ್ನು ಹಾಕುವಂಥ ಕೆಲಸ ನಾವು ನೀವೆಲ್ಲ ಮಾಡಿದಾಗ ಮಾತ್ರ ಇದು ಒಂದು ಎಲ್ಲ ಕಡೆಗೆ ಸ್ಪ್ರೆಡ್ಡಾಗಿ ಒಂದು ಒಳ್ಳೆ ಕೆಲಸವಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ. ಈ ಸಂದರ್ಭದಲ್ಲಿ ಕಲ್ಲು ಹೊಳೆ ಮಠದ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿ, ಮುಖಂಡರಾದ ಬಾಬರ್ ಪಾಷಾ ಜಾಗೀರ್ದಾರ್, ಕೆ ಜಿಲಾನಿ ಪಾಷಾ, ಸೈಯದ್ ಖಾದರ್ ಸುಬಾನಿ, ಅಭಿಷೇಕ್ ನಾಡಗೌಡ, ಎಂಡಿ ನದೀಮುಲ್ಲಾ, ಸಬ್ಜಲಿ ಸಾಬ್, ಬಾಬರ್ ಪಟೇಲ್, ಸುರೇಶ್ ಕಟ್ಟಿಮನಿ, ಸಂತೋಷ್ ಅಂಗಡಿ, ಜಹೀರುಲ್ಲಾ ಹಸನ್, ಶ್ಯಾಮ್ ಅಕಂದಾರ್, ದ್ರಾಕ್ಷಾಯಣಿ ಬಸನಗೌಡ, ಮಧು, ಸಂಗೀತಾ ಸಾರಂಗಮಠ್, ಮಲ್ಲಮ್ಮ, ಕುಮಾರಿ ಆನಂದಿ ಲಾಹೋಟಿ ಸೇರಿದಂತೆ ಮತ್ತಿತರರು ಇದ್ದರು. ಸಿಂಧನೂರು ನಗರದ ನೀಲಾಂಬಿಕಾ ಸೌಹಾರ್ದ ಸಹಕಾರಿಯಲ್ಲಿ ಇ ಸ್ಟ್ಯಾಂಪ್ ವಿತರಣೆ ಸೇವೆಗೆ ಸಹಕಾರಿ ಅಧ್ಯಕ್ಷ ಮಲ್ಲಿಕಾರ್ಜುನ ವಲ್ಕಂ ದಿನ್ನಿ ಚಾಲನೆ ನೀಡಿದರು. ಲೋಡ್ ಸರ್, ರೈಟ್ ಸೈಡ್, ರೈಟ್ ಸೈಡ್ ಕೊಡಿ.
ಈ ಸಂದರ್ಭದಲ್ಲಿ ವಕೀಲರಾದ ರಾಮನಗೌಡ ಪಾಟೀಲ್, ನಿರುಪಾದಿ ಜೋಳದ್ರಾಶಿ, ಪಾಟೀಲ್ ಅಕಾಡೆಮಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆರ್ಸಿ ಪಾಟೀಲ್, ನಿರ್ದೇಶಕರಾದ ದೇವೇಂದ್ರಗೌಡ, ಚಂದ್ರಗೌಡ ಹರೆಟ್ನೂರ್, ಮಲ್ಲಿಕಾರ್ಜುನ ಮತ್ತು ಸಿಇಒ ಜಗದೀಶ್ ಸೇರಿದಂತೆ ಮತ್ತಿತರರು ಇದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು ದನಿ ಇಲ್ಲದವರಿಗೆ ಗಟ್ಟಿ ದನಿಯಾದವರು ಹಾಗೂ ಶೋಷಿತರ ಮತ್ತು ದಮನಿತರ ಬಾಳಿಗೆ ಬೆಳಕಾಗಿರುವ ಎರಡು ಕಣ್ಣುಗಳಿದ್ದಂತೆ ಎಂದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿ ಡಾಕ್ಟರ್ ಜಾಗೃತಿ ಜಗಜೀವನರಾಮ್ ಅಭಿಪ್ರಾಯಪಟ್ಟರು. ಸ್ಥಳೀಯ ಸ್ತ್ರೀಶಕ್ತಿ ಭವನದಲ್ಲಿ ತಾಲೂಕಾಡಳಿತ, ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ನಡೆದ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 115ನೇ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಅವರು ವಿಶೇಷ ಉಪನ್ಯಾಸ ನೀಡಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಆದರ್ಶ ಮತ್ತು ಚಿಂತನೆಗಳು ಎಲ್ಲ ಕಾಲಕ್ಕೂ ಮಾದರಿಯಾಗಿದ್ದು ಅವರ ವ್ಯಕ್ತಿತ್ವ ಹಾಗೂ ಜೀವನ ಚರಿತ್ರೆಯನ್ನು ಯುವ ಪೀಳಿಗೆಗೆ ಪರಿಚಯಿಸಬೇಕು ಎಂದರು. ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಮಂಜುನಾಥ್ ಭೋಗಾವತಿ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ದೊಡ್ಡಬಸವರಾಜ್, ಜೆಡಿಎಸ್ ಗ್ರಾಮೀಣ ಘಟಕದ ಅಧ್ಯಕ್ಷ ಬಸವರಾಜ್ ನಾಡಗೌಡ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಮಹಾಲಿಂಗಪ್ಪ ಇಂಗದಾಳ್ ಮಾತನಾಡಿದರು. ನಗರಸಭೆ ಅಧ್ಯಕ್ಷ ಮಲ್ಲಿಕಾರ್ಜುನ ಪಾಟೀಲ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀದೇವಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶರಣಪ್ಪ ವಟಗಲ್, ಆರ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ, ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್, ನಗರಸಭೆ ಸದಸ್ಯ ಶರಣಪ್ಪ ಉಪ್ಪಲ್ದೊಡ್ಡಿ, ಮಾದಿಗ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಮರಿಯಪ್ಪ ಜಾಲಿಹಾಳ್ ಇದ್ದರು. ಉನ್ನತ ಪೋಸ್ಟ್ಗಳಿಗೆ ಅಧಿಕಾರಿಗಳಾಗಿದ್ದೀರಾ,
ಅದನ್ನು ಆಗೋದಕ್ಕೆ ಬಯಸಿದ್ದಾರೆ. ಇದನ್ನ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಂತ ಕಾರಣ. ಇಂಗ್ಲಿಷ್ ಮಾತು ಹೇಳ್ತೇನೆ, ಯು ಕ್ಯಾನ್ ಟೇಕ್ ದ ಹಾರ್ಸ್ ಟು ದ ವಾಟರ್ ಬಟ್ ಯು ಕೆನಾಟ್ ಮೇಕ್ ಇಟ್ ಡ್ರಿಂಕ್. ಕುದುರೆಯನ್ನ ನೀರಿನ ಹತ್ರ ತೆಗೆದುಕೊಂಡು ಹೋಗ್ಬೋದು, ನೀರು ಕುಡಿಸೋಕ್ಕಾಗಲ್ಲ. ಸರ್ಕಾರ ಎಲ್ಲ ಹಾಸ್ಟೆಲ್ ಫೆಸಿಲಿಟೀಸ್, ನೀವು ದೂರಿಂದ ಹಳ್ಳಿಯಿಂದ ಬರ್ತಾರೆ, ನೀವು ಕಷ್ಟ ಆಗ್ತದೆ ಹಾಸ್ಟೆಲ್ ಮಾಡಿ, ಎಲ್ಲ ವ್ಯವಸ್ಥೆಗಳನ್ನು ಮಾಡಿ, ಶಾಲೆಗಳನ್ನು ಓಪನ್ ಮಾಡಿದ್ದಾರೆ, ಕ್ಯಾಂಪ್ ಕ್ಯಾಂಪ್ ಮಾಡಿದ್ದಾರೆ, ಹಳ್ಳಿ ಹಳ್ಳಿ ಶಾಲೆಗಳಾಗಿದ್ದಾರೆ. ಸೊ ಒಳ್ಳೆ ಒಳ್ಳೆ ಟೀಚರ್ಸ್ ಇದ್ದಾಗ ಅದೇ ಕುದುರೆಯನ್ನು ನೀರಿಗೆ ತೆಗೆದು ಹೋಗುವ ಕೆಲಸ ಸರ್ಕಾರ ಮಾಡ್ತಾ ಇದೆ, ಕುಡಿಯೋ ಕೆಲಸ ನೀವು ಮಾಡಿದ್ರು. ಶಿಕ್ಷಕ ವೀರೇಶ್ ಗೋನ್ವಾರ್ ನಿರೂಪಿಸಿದರು. ಎ ಗಂಗಾಧರ್ ಸಂಗಡಿಗರು ಅಂಬೇಡ್ಕರ್ ಗೀತೆ ಹಾಡಿದರು. ಹಾಸ್ಟೆಲ್ ವಿದ್ಯಾರ್ಥಿನಿಯರು ನಾಡಗೀತೆ ಪ್ರಸ್ತುತಪಡಿಸಿದರು. ಇದಕ್ಕೂ ಮುನ್ನ ಇಲ್ಲಿನ ಮಿನಿ ವಿಧಾನಸೌಧ ಕಚೇರಿಯಲ್ಲಿ ತಾಲೂಕಾಡಳಿತ ವತಿಯಿಂದ ಮಾಜಿ ಉಪಪ್ರಧಾನಿ ಬಾಬು ಜಗಜೀವನರಾಮ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ 115ನೇ ಜಯಂತಿ ಆಚರಿಸಲಾಯಿತು. ನಂತರ ನಗರಸಭೆ ಆವರಣದಿಂದ ತೆರೆದ ವಾಹನದಲ್ಲಿ ಬಾಬೂಜಿ ಭಾವಚಿತ್ರವಿಟ್ಟು ಬಾಜಾ ಭಜಂತ್ರಿಯೊಂದಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತ, ಕನಕದಾಸ ವೃತ್ತ, ಮಹಾತ್ಮ ಗಾಂಧಿ ಸರ್ಕಲ್, ಬಸವೇಶ್ವರ ವೃತ್ತದ ಮೂಲಕ ಬಾಬು ಜಗಜೀವನರಾಮ್ ವೃತ್ತದವರೆಗೆ ಮೆರವಣಿಗೆ ನಡೆಸಿ ನಾಮಫಲಕಕ್ಕೆ ಮಾಲಾರ್ಪಣೆ ಮಾಡಲಾಯಿತು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಪುಷ್ಪ ನಮನ ಸಲ್ಲಿಸಿ ಜಯಘೋಷ ಮೊಳಗಿಸಿದರು. ಮಾತೋಶ್ರೀ ಮಲ್ಲಮ್ಮ ಶರಣೆ ಮಾಡ್ಸಿರ್ವಾರ್ ಅವರ 17ನೇ ಆರಾಧನಾ ಮಹೋತ್ಸವ ನಿಮಿತ್ತ ಶ್ರೀಮತಿ ಮಲ್ಲಮ್ಮ ಮಾಡ್ಸಿರ್ವಾರ್ ಸಾಮಾಜಿಕ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಉದ್ಘಾಟನೆ, ಶರಣರ ಆಧ್ಯಾತ್ಮಿಕ ಚಿಂತನೆ, ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಭಜನಾ ಕಾರ್ಯಕ್ರಮ ಏಪ್ರಿಲ್ 8ರಂದು ಬೆಳಿಗ್ಗೆ 10 ಗಂಟೆಗೆ ತಾಲೂಕಿನ ಮಾಡ್ಸಿರ್ವಾರ್ ಗ್ರಾಮದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಜಮೀನಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ ಅಧ್ಯಕ್ಷ ಮೌಲಪ್ಪ ಮಾಡ್ಸಿರ್ವಾರ್ ತಿಳಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ಕರಿಬಸವನಗರ ರಂಭಾಪುರಿ ಖಾಸಾ ಶಾಖಾ ಮಠದ ಸೋಮನಾಥ ಶಿವಾಚಾರ್ಯ, ಅಂಬಾಮಠದ ಸಚ್ಚಿದಾನಂದ ಆಶ್ರಮದ ಸಂಗಮೇಶ್ವರ ಶರಣರು, ಕುಡದ್ರಾಳ್ ತಾಯಮ್ಮ ಆಶ್ರಮದ ಶಿವಕುಮಾರ್ ಸ್ವಾಮೀಜಿ, ರಾಜರಾಜೇಶ್ವರಿ ಆಶ್ರಮದ ನಾಮದೇವಗೌಡ ಶರಣ ಸಾನ್ನಿಧ್ಯ ವಹಿಸುವರು. ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ ಉದ್ಘಾಟಿಸುವರು. ಇದೇ ಸಂದರ್ಭದಲ್ಲಿ ತತ್ವ ಪದಕಾರ ಶಿವಪ್ಪಗೌಡ ಮಾನ್ವಿಗೆ ತತ್ವ ಪದ ಸಿರಿ, ಸಾಹಿತಿ ಹೆಚ್ಜಿ ಹಂಪಣ್ಣರಿಗೆ ಸಾಹಿತ್ಯ ಸಿರಿ, ವ್ಯಾಪಾರಿ ಶರಣಪ್ಪ ತೆಂಗಿನಕಾಯಿಗೆ ಕಾಯಕ ಸಿರಿ, ಪತ್ರಕರ್ತ ದುರ್ಗೇಶ್ರಿಗೆ ಮಾಧ್ಯಮ ಸಿರಿ, ಚಿತ್ರಕಲಾವಿದ ಶಿವಾನಂದ ಸಾತಿಹಾಳರಿಗೆ ಕಲಾ ಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಮಸ್ಕಿ ತಾಲೂಕಿನ ಹಂಪನಾಳ್ ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಗ್ರಾಮೀಣ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು. ಇದರಲ್ಲಿ 60 ಟೀಂಗಳು ಭಾಗವಹಿಸಿದ್ದವು. ಅದರಲ್ಲಿ ಫೈನಲ್ ಪಂದ್ಯವನ್ನು ಕೆಸಿಸಿ ಕೋಳ್ಬಾಳ್ ಮತ್ತು ಪವರ್ ಸ್ಟಾರ್ ಬಾಯ್ಸ್ ಹಂಪನಾಳ್ ತಂಡ ಆಡಿದವು. ಮೊದಲು ಬ್ಯಾಟ್ ಮಾಡಿದ ಕೆಸಿಸಿ ಕೋಳ್ಬಾಳ್ ತಂಡ 10 ಓವರ್ಗೆ 5 ವಿಕೆಟ್ ನಷ್ಟಕ್ಕೆ 116 ಕಲೆ ಹಾಕಿತು. ನಂತರ ಹಂಪನಾಳ್ ಬ್ಯಾಟಿಂಗ್ ಮಾಡಿ 10 ಓವರ್ನಲ್ಲಿ 80 ರನ್ ಅಷ್ಟೇ ಗಳಿಸಿದರು. ಕೆಸಿಸಿ ಕೋಳ್ಬಾಳ್ ತಂಡ 36 ರನ್ಗಳಿಂದ ವಿಜಯಶಾಲಿಯಾಯಿತು. ಉತ್ತಮ ಬ್ಯಾಟಿಂಗ್ ಮಾಡಿದ ಮಲ್ಲಿಕಾರ್ಜುನ ಕೋಳ್ಬಾಳ್ ಇವರು ಉತ್ತಮ ಬ್ಯಾಟಿಂಗ್ ಮೂಲಕ ಫೈನಲ್ ಪಂದ್ಯದಲ್ಲಿ ಉತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿ ಸಿಕ್ಕಿತು. ಅದೇ ರೀತಿಯಾಗಿ ಫೈನಲ್ ಪಂದ್ಯದ ಕುರಿತು ಮಾತನಾಡಿದ ಕೆಸಿಸಿ ಕೋಳ್ಬಾಳ್ ತಂಡದ ನಾಯಕ ಕರಿಬಸವರೆಡ್ಡಿ, ನಮ್ಮ ತಂಡದ ಉತ್ತಮ ಬೌಲಿಂಗ್, ಬ್ಯಾಟಿಂಗ್ ಮತ್ತು ಉತ್ತಮ ಫೀಲ್ಡಿಂಗ್ ಮೂಲಕ ನಮ್ಮ ತಂಡ ಗೆಲ್ಲೋಕೆ ಸಾಧ್ಯವಾಯಿತು ಎಂದು ಹೇಳಿದರು. ಏಪ್ರಿಲ್ 14ರಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಭಗವಾನ್ ಮಹಾವೀರ್ ಜಯಂತಿ ಆಚರಿಸುವ ಹಿನ್ನೆಲೆಯಲ್ಲಿ ಏಪ್ರಿಲ್ 8ರಂದು ಬೆಳಿಗ್ಗೆ 11:30ಕ್ಕೆ ಅಂಬೇಡ್ಕರ್ ಜಯಂತಿ ಹಾಗೂ ಮಧ್ಯಾಹ್ನ 1 ಗಂಟೆಗೆ ಮಹಾವೀರ್ ಜಯಂತಿಯ ಪೂರ್ವಭಾವಿ ಸಭೆಯನ್ನು ಸ್ಥಳೀಯ ಮಿನಿ ವಿಧಾನಸೌಧ ಕಚೇರಿಯ ಸಭಾಂಗಣದಲ್ಲಿ ಕರೆಯಲಾಗಿದೆ ಎಂದು ತಹಶೀಲ್ದಾರ್ ಮಂಜುನಾಥ್ ಭೋಗಾವತಿ ತಿಳಿಸಿದ್ದಾರೆ. ಆದ್ದರಿಂದ ಸಿಂಧನೂರಿನ ಎಲ್ಲ ಸಮಾಜದ ಮುಖಂಡರು, ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ತಪ್ಪದೇ ಹಾಜರಾಗಿ ಸಲಹೆ ಸೂಚನೆ ನೀಡಬೇಕೆಂದು ಕೋರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಸಿಂಧು ಅಸೋಸಿಯೇಷನ್ನಿಂದ ಕುಡಿಯುವ ನೀರಿನ ಅರವಟಿಗೆ ಉದ್ಘಾಟನೆ. ಹೊಸಳ್ಳಿ ಕ್ಯಾಂಪ್ನಲ್ಲಿ ಅದ್ಧೂರಿಯಾಗಿ ದುರ್ಗಾ ಪರಮೇಶ್ವರಿ ಜಾತ್ರೋತ್ಸವ. ಕೆವೀರಭದ್ರಪ್ಪ ಕಾಂಪ್ಲೆಕ್ಸ್ ಮುಂದೆ ಕುಡಿಯುವ ನೀರಿನ ಅರವಟಿಗೆ ಉದ್ಘಾಟನೆ. ಸಡಗರ ಸಂಭ್ರಮದಿಂದ ಯುಗಾದಿ ಹಬ್ಬ ಆಚರಣೆ. ಈದ್ಗಾ ಮೈದಾನದಲ್ಲಿ ಗಿಡಮರಗಳಿಗೆ ವನಸಿರಿಯಿಂದ ಪಕ್ಷಿಗಳಿಗಾಗಿ ಮಡಿಕೆ ತಟ್ಟೆ, ತಗಡಿನ ಗೂಡು ಕಟ್ಟುವ ಕಾರ್ಯಕ್ರಮ. ನೀಲಾಂಬಿಕಾ ಸಹಕಾರಿಯಲ್ಲಿ ಇ ಸ್ಟ್ಯಾಂಪ್ ಸೇವೆಗೆ ಚಾಲನೆ. ದನಿ
ಅವರಿಗೆ ಗಟ್ಟಿದನಿ ಅಂಬೇಡ್ಕರ್ ಜಗಜೀವನ್ ರಾಮ್ ಡಾಕ್ಟರ್ ಜಾಗೃತಿ ಜಗಜೀವನ್ ರಾಮ್ ಅಭಿಮತ ಏಪ್ರಿಲ್ 8 ರಂದು ಶರಣರ ಆಧ್ಯಾತ್ಮಿಕ ಚಿಂತನೆ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಭಜನಾ ಕಾರ್ಯಕ್ರಮ ಹಂಪನಾಳ್ ಗ್ರಾಮದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರವಾಗಿ ವೀಕ್ಷಿಸಿ ವಿ9 ವಂದನೆಗಳು